हाय फ्रेंड्स, नन्न यूट्यूब चैनल गे तम्मेल्लरिगू आत्मीय स्वागत। बेळगावी जिल्लेय महिळा मत्तु मक्कळ अभिवृद्धि इलाखेयिंद केलवु खाली हुद्देगळ नेमकातिगागि अधिसूचनेयन्न होरडिसिद्दारे। ई अधिसूचनेय कंप्लीट माहिति ई वीडियोदल्लि ऐति, अदक्कागि वीडियोवन्न स्किप् माडलारदंग कोने तनक नोडि। ನನ್ನ ಚಾನೆಲನ್ನ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ। ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ಇದರಿಂದ ನಾ ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ। 28 ಅಂಗನವಾಡಿ ಕಾರ್ಯಕರ್ತೆಗಳ ಹುದ್ದೆಗಳು ಖಾಲಿ ಅದವ। 254 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಖಾಲಿ ಇದ್ದಂತೆ 282 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಅಧಿಸೂಚನೆ ಹೊರಡಿಸಿರತಕ್ಕಂತದ್ದು। ಸ್ನೇಹಿತರೆ, ಇಲ್ಲಿ ಒಂದು ಆಫೀಷಿಯಲ್ ವೆಬ್ಸೈಟ್ ಕೊಟ್ಟರ। ಈ ಆಫೀಷಿಯಲ್ ವೆಬ್ಸೈಟ್ ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು। ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಕ ಆಗಸ್ಟ್ 4 2022 ಪ್ರಾರಂಭ ದಿನಾಂಕ, ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಕ ಸೆಪ್ಟೆಂಬರ್ 5 2022 ಕೊನೆಯ ದಿನಾಂಕ ಆಗಿರುತ್ತದೆ ಸ್ನೇಹಿತರೆ। ಇನ್ನು ವಯೋಮಿತಿ ಬಗ್ಗೆ ನೋಡೋಣ। ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 35 ವರ್ಷ ಮೀರಿರಬಾರದು। ಇನ್ನು ಅಂಗವಿಕಲ ಅಭ್ಯರ್ಥಿಗಳೇನಾದರೂ ಇದ್ದರೆ ಅವರು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು। ಅದಕ್ಕಾಗಿ ಅವರಿಗಾಗಿ ಏನಂದ್ರೆ 10 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟರು। ಅಂದ್ರೆ ಅಪ್ ಟು 45 ಇಯರ್ಸ್, ಅಂದ್ರೆ 45 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು। ಇನ್ನು ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು। ಅಂದ್ರೆ ನಿಮ್ಮ ಗ್ರಾಮದಾಗಿರ್ಬೋದು, ನಿಮ್ದು ವಾರ್ಡಿನಲ್ಲಿ ಆಗಿರ್ಬೋದು, ಹುದ್ದೆಗಳು ನಿಮ್ದು ಕ್ಯಾಟಗರಿಗೆ ಹುದ್ದೆಗಳು ಖಾಲಿ ಇದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ, ಇಲ್ಲಾಂದ್ರೆ ಇಲ್ಲ. ಇನ್ನು ವಿದ್ಯಾರ್ಹತೆ ಬಗ್ಗೆ ನೋಡೋಣ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ SSLC ಪಾಸ್ ಆಗಿರ್ಬೇಕು. ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ 4ನೇ ತರಗತಿಯಿಂದ ಗರಿಷ್ಠ 9ನೇ ತರಗತಿ ಒಳಗೆ ಓದಿರ್ತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಈ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಏನೇನು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಕಡೆ ರೆಡಿ ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರ್ತಿರಲ್ಲ ಅದರದೊಂದು ಪ್ರಿಂಟ್ ಔಟ್ ಇಟ್ಕೊಳ್ಬೇಕು. ಜನನ ಪ್ರಮಾಣ ಪತ್ರ ಅಂದ್ರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇಲ್ಲಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಇದ್ರು ನಡೀತದೆ. ಇನ್ನು ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟಿ, ನಿಗದಿತ ವಿದ್ಯಾರ್ಹತೆ ಅಂಕಪಟ್ಟಿ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಿ ಅಂದ್ರೆ SSLCದು ಮಾರ್ಕ್ಸ್ ಕಾರ್ಡ್. ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ 4ನೇ ತರಗತಿಯಿಂದ 9ನೇ ತರಗತಿ ಒಳಗಿಂದ ಯಾವುದಾದ್ರು ಒಂದು ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್, ತಹಸೀಲ್ದಾರ ಅಥವಾ ಉಪ ತಹಸೀಲ್ದಾರರಿಂದ ಪಡೆದಿರ್ತಕ್ಕಂಥ 3 ವರ್ಷದೊಳಗಿಂದ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ, ಆಮೇಲೆ ಜಾತಿ ಪ್ರಮಾಣ ಪತ್ರ. ನೆಕ್ಸ್ಟ್, ಏನಾದರೂ ರಿಸರ್ವೇಷನ್ ಕೋರಿದ್ರೆ, ರಿಸರ್ವೇಷನ್ ಮೀಸಲಾತಿ ಕೋರಿದ್ರೆ, ಅಂದ್ರೆ ಮೀಸಲಾತಿ ಅಂತಂದ್ರೆ ಪತಿಯ ಮರಣ ಅಂತ ಆಗಿರ್ಬೋದು, ಆತ್ಮಹತ್ಯೆ ಮಾಡಿಕೊಂಡ ರೈತನ ಪತ್ನಿ ಅಂತ ಆಗಿರ್ಬೋದು, ಅಂಗವಿಕಲ ಅಂತ ಆಗಿರ್ಬೋದು, ವಿಚ್ಛೇದನ ಅಂತ ಆಗಿರ್ಬೋದು, ಆಮೇಲೆ ಯೋಜನೆ ನಿರಾಶ್ರಿತರು ಅಂತ ಆಗಿರ್ಬೋದು, ಕನ್ನಡ ಮಾಧ್ಯಮ ಅಂತ ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ ಅಂತ ಆಗಿರ್ಬೋದು, ಈ ರೀತಿ ಏನಾದರೂ ಮೀಸಲಾತಿ ಕೋರ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳು ನಿಮ್ಮ ಕಡೆ ಇರಬೇಕು. ಏನು ರಿಸರ್ವೇಷನ್ ಕೋರಿರ್ತಿರಲ್ಲ ಅದಕ್ಕೆ ರಿಲೇಟೆಡ್ ಇರತಕ್ಕಂತ ಡಾಕ್ಯುಮೆಂಟ್ಸ್ಗಳು ಏನೇನು ಇರ್ಬೇಕು ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ, ಯಾಕಂತಂದ್ರೆ ಸೆಲೆಕ್ಷನ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರ್ತದೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಾಗ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ ಸ್ನೇಹಿತರೆ. ಈ ಹುದ್ದೆಗೆ ಸೆಲೆಕ್ಟ್ ಆದ್ಮೇಲೆ ಪೇಮೆಂಟ್ ಎಷ್ಟು ಇರ್ತೈತಿ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂಗನವಾಡಿ ಸಹಾಯಕಿ ಹುದ್ದೆಗೆ ಸೆಲೆಕ್ಟ್ ಆಗಿರಿ ಅಂತಂದ್ರೆ ತಿಂಗಳಿಗೆ 5,000 ರೂಪಾಯಿ ಮಾಸಿಕ ಗೌರವ ಧನ ಅಂತ ಕೊಡ್ತಾರೆ. ತಿಂಗಳಿಗೆ ಎಷ್ಟು? 5,000 ರೂಪಾಯಿ ಕೊಡ್ತಾರೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸೆಲೆಕ್ಟ್ ಆಗಿರಿ ಅಂತಂದ್ರೆ ತಿಂಗಳಿಗೆ ನಿಮಗೆ 10,000 ರೂಪಾಯಿ ಮಾಸಿಕ ವೇತನ ಧನ ಅಂತ ಕೊಡ್ತಾರೆ ಸ್ನೇಹಿತರೆ. ಇನ್ನು ಇದು ಸೆಲೆಕ್ಷನ್ ಹೆಂಗಾಗ್ತದ? ಸೆಲೆಕ್ಷನ್ ಅಂತೂ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗ್ತದೆ. ಮೆರಿಟ್ ಆಧಾರ ಅಂತಂದ್ರೆ, ಈಗ ನೀವು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ 10ನೇ ತರಗತಿಯೊಳಗೆ ಗರಿಷ್ಠ ಅಂಕಗಳನ್ನ ಪಡೆದಿರ್ತಕ್ಕಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ
ನಾಲ್ಕನೇ ತರಗತಿಯವ್ರನ್ನ ಅರ್ಜಿ ಸಲ್ಲಿಸಿರ್ತೀರಿ, ಒಂಬತ್ತನೇ ತರಗತಿಯವ್ರನ್ನ ಅರ್ಜಿ ಸಲ್ಲಿಸಿರ್ತೀರಿ. ಫಸ್ಟ್ ಏನ್ ಮಾಡ್ತಾರ, ಒಂಬತ್ತನೇ ತರಗತಿ ಇದ್ದವರನ್ನ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ಒಂಬತ್ತನೇ ತರಗತಿಯೊಳಗ ಬಹಳ ಒಂಬತ್ತನೇ ತರಗತಿ ಓದಿರ್ತಕ್ಕಂಥ ಬಹಳಷ್ಟು ಅಭ್ಯರ್ಥಿಗಳು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಒಂಬತ್ತನೇ ತರಗತಿಯೊಳಗ ಗರಿಷ್ಠ ಅಂಕಗಳು ಯಾರು ತಗೊಂಡಿರ್ತಾರಲ್ಲ ಅವರನ್ನ ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೇಮಕಾತಿಯನ್ನ ಮಾಡ್ಕೊಳ್ತಾರ ಸ್ನೇಹಿತರೆ. ಇನ್ನು ಅರ್ಜಿ ಹಾಕಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ ಸ್ನೇಹಿತರೆ, ಫ್ರೀ ಇರ್ತದ. ಮಹಿಳಾ ಅಭ್ಯರ್ಥಿಗಳೇ ಅರ್ಜಿಯನ್ನ ಸಲ್ಲಿಸಬೇಕು, ಆಮೇಲೆ ಸ್ಥಳೀಯರೇ ಇರಬೇಕು. ಇದ್ರದ ಅಫೀಸಿಯಲ್ ನೋಟಿಫಿಕೇಶನ್ ಲಿಂಕ್ ಏನೈತಲ್ಲ, ಅಧಿಸೂಚನೆಯ ಲಿಂಕ್ ಏನೈದಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಫಸ್ಟ್ ಪೇಜ್ ಒಳಗೆ ಅದಾವ ಕಾರ್ಯಕರ್ತಗಳ ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಅದಾವ, ಯಾವ ಊರಲ್ಲಿ ಖಾಲಿ ಅದಾವ, ಆಮೇಲೆ ಅಂಗನವಾಡಿ ಸಹಾಯಕಿ ಹುದ್ದೆಗಳು ಯಾವ ಊರಾಗ ಖಾಲಿ ಅದಾವ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಐತಿ. ಅದಕ್ಕಾಗಿ ನಿಮ್ಮೂರಲ್ಲಿ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳ ಖಾಲಿ ಅದಾವೇನಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಡ್ರಿ. ಖಾಲಿ ಇತ್ತು ಅಂತಂದ್ರೆ ಆ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ. ಇದಿಷ್ಟ ಬೆಳಗಾವಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿ ಆಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಹಂಗ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.